अगर सीबीआई अपना काम करती, ईडी अपना काम करती तो ये नहीं होता। तो उनको ये भी सोचना चाहिए, ये वो सब कर रहे हैं, कि किसी ना किसी दिन बीजेपी की सरकार बदलेगी। ಸಿಬಿಐ ಮತ್ತು ಇಡಿ ಅಂತಹ ಸಂಸ್ಥೆಗಳು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರದ ಆದೇಶದ ಮೇರೆಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಮತ್ತು ಸರ್ಕಾರ ಬದಲಾದಾಗ ಈ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂಸ್ಥೆಗಳು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದರೆ ಯಾವುದೇ ಸಮಸ್ಯೆ ಇರ್ತಾ ಇರಲಿಲ್ಲ. ಒಂದು ದಿನ ಬಿಜೆಪಿ ಸರ್ಕಾರ ಬದಲಾಗ್ತದೆ ಮತ್ತು ಅದರ ನಂತರ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಅಂತ ಈ ಏಜೆನ್ಸಿಗಳು ಯೋಚಿಸಬೇಕು ಮತ್ತು ಕ್ರಮವು ತುಂಬ ಬಲವಾಗಿರ್ತದೆ ಎಂಬುದು ನನ್ನ ಖಾತರಿಯಾಗಿದೆ. ಯಾವುದೇ ಸಂಸ್ಥೆ ಮತ್ತೆ ಅಂತಹ ಕೆಲಸಗಳನ್ನು ಮಾಡಲು ಧೈರ್ಯವನ್ನು ಮಾಡೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದರು. 1,823.8 crore rupees ಪಾವತಿಸುವಂತೆ ಆದಾಯ ತೆರಿಗೆ ಇಲಾಖೆಯ ಹೊಸ ನೋಟಿಸ್ಗಳಿಗೆ ಕಾಂಗ್ರೆಸ್ ನಾಯಕ ಪ್ರತಿಕ್ರಿಯಿಸಿದರು. ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ವಿರೋಧ ಪಕ್ಷವನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಲು ಆಡಳಿತಾರೂಢ ಬಿಜೆಪಿ ತೆರಿಗೆ ಭಯೋತ್ಪಾದನೆಯಲ್ಲಿ ತೊಡಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಸ್ನೇಹಿತರೆ, ಈ ಒಂದು ಗಲಾಟೆ ಅಥವಾ ಏನು ಕಾಂಗ್ರೆಸ್ ಅನ್ನ ಬಿಜೆಪಿ ಆರ್ಥಿಕವಾಗಿ ತುಳಿತಾ ಇದೆ ಅನ್ನುವಂತಹ ಒಂದು ಮಾತು ಹಲವು ದಿನಗಳಿಂದ ಬರ್ತಾ ಇದೆ. ಈ ಹಿಂದೆ ಸೋನಿಯಾ ಗಾಂಧಿ ಕೂಡ ಇದರ ಬಗ್ಗೆ ಮಾತನಾಡಿದ್ರು, ಮಲ್ಲಿಕಾರ್ಜುನ ಖರ್ಗೆ ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಆದರೆ ಬಿಜೆಪಿ ಹೀಗೆ ಯಾಕೆ ಮಾಡ್ತಾ ಇದೆ? ಬಿಜೆಪಿಗೆ ಏನಾದರೂ ಹೆದರಿಕೆ ಆಗ್ತಾ ಇದೆಯಾ? ಅಂದರೆ ನಮಗೆ ಕಾಂಗ್ರೆಸ್ ಟಫ್ ಕಾಂಪಿಟೇಷನ್ ಕೊಡುತ್ತೆ, ನಮ್ಮ ಒಂದು ಗುರಿ ಏನಿದೆ ಈ ಬಾರಿ 400 spots ಅದನ್ನು ಪಡೆಯುವಲ್ಲಿ ಕಾಂಗ್ರೆಸ್ ಸಮಸ್ಯೆ ಮಾಡುತ್ತೆ ಅನ್ನುವಂತಹ ಕಾರಣಕ್ಕೆ ಬಿಜೆಪಿ ರೀತಿ ಮಾಡ್ತಾ ಇದೆಯಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಗರ್ ಯು ಇನ್ಸ್ಟಿಟ್ಯೂಷನ್ಸ್ ಅಪ್ನಾ ಕಾಮ್ ಕರ್ತೆ, ಅಗರ್ ಸಿಬಿಐ ಅಪ್ನಾ ಕಾಮ್ ಕರ್ತಿ, ಇಡಿ ಅಪ್ನಾ ಕಾಮ್ ಕರ್ತಿ ತೋ ಯೇ ನಹೀ ಹೋತಾ. ತೋ ಉನ್ಕೋ ಯೇ ಭೀ ಸೋಚನಾ ಚಾಹಿಯೇ, ಯೇ ವೋ ಸಬ್ ಕರ್ ರಹೇ ಹೈನ್, ಕಿ ಕಿಸಿ ನಾ ಕಿಸಿ ದಿನ ಬಿಜೆಪಿ ಕಿ ಸರ್ಕಾರ ಬದಲೇಗಿ.